ಗದ್ಯ ಅತಿಯಾಸೆ ಗತಿಕೇಡು ಬರೆದವರು ಎಚ್ ಆರ್ ಚಂದ್ರವದರಾವ್ ಮಿಥಿಲಾಪುರ ಎಂಬುದು ಒಂದು ನದಿ ದಡದ ಹಳ್ಳಿ ಸೊಗಸಾದ ಫಲವತ್ತಾದ ಪ್ರದೇಶ ಅದು ಆ ಹಳ್ಳಿಯಲ್ಲಿದ್ದ ಎಲ್ಲರಿಗೂ ಜಮೀನಿದೆ ಕೆಲವರಿಗೆ ಹೊಲ ಗದ್ದೆ ಇದ್ರೆ ಇನ್ನೂ ಕೆಲವರಿಗೆ ತೋಟ ಇದೆ ಅವರು ಎಲ್ಲ ರೀತಿಯ ಹಣ್ಣು ತರಕಾರಿಗಳನ್ನ ಬೆಳೀತಾರೆ ತೋಟದಲ್ಲಿ ಕುಳಿತರೆ ಬಣ್ಣ ಬಣ್ಣದ ಹೂಗಳು ಚಿಟ್ಟೆಗಳು ಪಕ್ಷಿಗಳು ಅಳಿಲು ಕೋತಿಗಳು ಎಲ್ಲವೂ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ ಒಂದಿನ ರೈತರೆಲ್ಲ ಸಭೆ ಸೇರಿ ಹೊಲ ಗದ್ದೆಗಳಲ್ಲಿ ಹಕ್ಕಿಗಳು ಅಳಿಲುಗಳು ಕಪಿಗಳ ಕಾಟ ಹೆಚ್ಚಾಗಿದೆ ಅವುಗಳನ್ನೆಲ್ಲ ನಾಶ ಮಾಡಬೇಕು ಅಂತ ಮಾತಾಡ್ಕೊಳ್ತಾರೆ ಸಭೆಯಲ್ಲಿ ತೀರ್ಮಾನ ಮಾಡಿದಂತೆ ಪಕ್ಷಿಗಳನ್ನ ಬಲೆ ಹಾಕಿ ಹಿಡಿದ್ರು ಹೊಡೆದು ಓಡಿಸಿದ್ರು ಪಕ್ಷಿಗಳ ಗೂಡುಗಳನ್ನ ನಾಶ ಮಾಡಿದ್ರು ಮುಂದಿನ ವರ್ಷ ಹೆಚ್ಚಿನ ಬೆಳೆ ಬರುತ್ತೆ ಅಂತ ನಿರೀಕ್ಷೆ ಇಟ್ರು ಆದರೆ ಮುಂದಿನ ವರ್ಷ ಹೆಚ್ಚಿನ ಬೆಳೆ ಬರುತ್ತೆ ಅನ್ನೋ ಅವರ ನಿರೀಕ್ಷೆ ಸುಳ್ಳಾಯ್ತು ತೆನೆಗಳು ಬಲಿಯಬೇಕು ಅನ್ನೋಷ್ಟರಲ್ಲಿ ಇದ್ದಕ್ಕಿದ್ದಂತೆ ಕ್ರಿಮಿ ಕೀಟಗಳು ಹುಳ ಉಪ್ಪಟ್ಟೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಂಡ್ವು ಬಲಿತ ಕಾಳುಗಳನ್ನ ತಿಂದು ಧ್ವಂಸ ಮಾಡಿದ್ವು ರೈತರಿಗೆ ಬಹಳ ನಷ್ಟವಾಯಿತು ಒಂದಿನ ರೈತರ ಸಭೆಯಲ್ಲಿ ನಗರದಿಂದ ಬಂದ ವಿದ್ವಾಂಸರೊಬ್ಬರು ಹೇಳಿದ್ರು ರೈತ ಬಾಂಧವರೇ ಈ ಭೂಮಿ ಇರುವುದು ಮಾನವನಿಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳು ಭೂಮಿಯ ಮೇಲಿವೆ ನೀವು ಸ್ವಲ್ಪ ಧಾನ್ಯ ಉಳಿಸಲು ಹೋಗಿ ಪಕ್ಷಿಗಳನ್ನ ನಾಶ ಮಾಡಿದಿರಿ ಕ್ರಿಮಿ ಕೀಟಗಳನ್ನ ತಿನ್ನುತ್ತಿದ್ದ ಅವು ಇಲ್ಲವಾದ ಮೇಲೆ ಕ್ರಿಮಿ ಕೀಟಗಳು ಹೆಚ್ಚಾದವು ಸಮತೋಲನ ತಪ್ಪಿದರೆ ವಿಪತ್ತು ಅಂತ ಹೇಳ್ತಾರೆ ವಿದ್ವಾಂಸರು ಹೇಳಿದ ಮಾತನ್ನ ರೈತರು ಒಪ್ಪಿ ಬೇರೆ ಬೇರೆ ಕಡೆಯಿಂದ ಪಕ್ಷಿಗಳನ್ನ ತಂದು ತಮ್ಮ ತೋಟಗಳಲ್ಲಿ ಬಿಡ್ತಾರೆ ಮಕ್ಕಳೇ ಪ್ರಕೃತಿಯಲ್ಲಿರುವ ಸಮತೋಲನವನ್ನ ಹಾಳು ಮಾಡಬಾರ್ದು ಹಾಗೆ ಮಾಡಿದ್ರೆ ನಮಗೇ ತೊಂದರೆ ಅನ್ನುವುದು ನಿಮಗೆ ಗೊತ್ತಾಗಿರಬೇಕು ಅಲ್ವೇ